ಬಹಳ ಜನ ಬಿಜೆಪಿಯವರು ಬೇಲ್ ಮೇಲಿದ್ದಾರೆ. ಅಮಿತ್ ಶಾನು ಜೈಲಿಗೆ ಹೋಗಿದ್ರು, ಈಗ ಅವ್ರು ಭಾಷಣ ಮಾಡಕ್ ಬಂದವ್ರೆ. ಅವರೆಲ್ಲ ಭ್ರಷ್ಟಾಚಾರ ಮಾಡೋರಲ್ಲ ಇವರು, ಬಿಜೆಪಿ ಸರ್ಕಾರ ಅದನ್ನೆಲ್ಲ ತೆಗೆದಾಕ್ಬಿಡ್ತಾರ ಜನ. ಈ ಸರ್ಕಾರ ಭ್ರಷ್ಟ ಸರ್ಕಾರ ಅಂತ ಇದೆಯಲ್ಲ, ಭ್ರಷ್ಟಾಚಾರ ಮಾಡಿದ್ರಲ್ಲ ಅದನ್ನೆಲ್ಲ ಹೋಗಲಾಡಿಸ್ಬಿಡ್ತಾರ. ನೀವೇ ಹೇಳಿ. ಅಲ್ಲಪ್ಪ, ರಾಷ್ಟ್ರೀಯ ನಾಯಕರು ಬಂದು 40% ಕಮಿಷನ್ ಸರ್ಕಾರನ ಅದ್ರ ಮೇಲೆ ಇರ್ತಕ್ಕಂಥ ಕಳಂಕ ತೊಡೆದಾಕ್ಬಿಡ್ತಾರ. ಜನರು ಮನಸ್ಸಿನಾಗ ಹೋಗ್ಬಿಟ್ಟದೆ ಇದು ಭ್ರಷ್ಟ ಸರ್ಕಾರ ಅಂತ, ಇದನ್ನ ತೆಗಿಬೇಕು ಅಂತ ಹೋಗ್ಬಿಟ್ಟದೆ. ಅದನ್ನ ಬದಲಾಯಿಸಕ್ ಸಾಧ್ಯ ಇಲ್ಲ. ಶಿಕ್ಷೆ ಮಾಡ್ಲಿ ಅವರಿಗೆ, ಶಿಕ್ಷೆ ಮಾಡಿದ್ದಾರೆ ಈಗ ಅವ್ರಿಗೆ, ಅವರೇ ಅಧಿಕಾರದಲ್ಲಿ ಇದ್ರಲ್ಲಪ್ಪ, ಶಿಕ್ಷೆ ಮಾಡ್ಬೇಕಾಗಿತ್ತಲ್ಲ. ಜೈಲಿಗೆ ಹೋಗಿದ್ ಬರೋದು ಬೇಲ್ ಮೇಲಿರೋದು ಬೇರೆ ವಿಚಾರ. ಬಹಳ ಜನ ಬಿಜೆಪಿ ಅವರು ಬೇಲ್ ಮೇಲಿದ್ದಾರೆ. ಅಮಿತ್ ಶಾನು ಜೈಲಿಗೆ ಹೋಗಿದ್ರು, ಈಗ ಅವ್ರು ಭಾಷಣ ಮಾಡಕ್ ಬಂದವ್ರೆ. 3 ವರ್ಷ ಜೈಲಿಗೆ ಹೋಗಿದ್ರು, ಗಡೀಪಾರ ಆಗಿದ್ರು ಅವರು. ಅವರೆಲ್ಲ ಭ್ರಷ್ಟಾಚಾರ ಮಾಡೋರಲ್ಲ ಇವರು, ಬಿಜೆಪಿ ಸರ್ಕಾರ ಅದನ್ನೆಲ್ಲ ತೆಗೆದಾಕ್ಬಿಡ್ತಾರ ಜನ. ಈ ಸರ್ಕಾರ ಭ್ರಷ್ಟ ಸರ್ಕಾರ ಅಂತ ಇದೆಯಲ್ಲ, ಭ್ರಷ್ಟಾಚಾರ ಮಾಡಿದ್ರಲ್ಲ ಅದನ್ನೆಲ್ಲ ಹೋಗಲಾಡಿಸ್ಬಿಡ್ತಾರ. ನೀವೇ ಹೇಳಿ. ಅಲ್ಲಪ್ಪ, ರಾಷ್ಟ್ರೀಯ ನಾಯಕರು ಬಂದು 40% ಕಮಿಷನ್ ಸರ್ಕಾರನ ಅದ್ರ ಮೇಲೆ ಇರ್ತಕ್ಕಂಥ ಕಳಂಕ ತೊಡೆದಾಕ್ಬಿಡ್ತಾರ. ಜನರು ಮನಸ್ಸಿನಾಗ ಹೋಗ್ಬಿಟ್ಟದೆ ಇದು ಭ್ರಷ್ಟ ಸರ್ಕಾರ ಅಂತ, ಇದನ್ನ ತೆಗಿಬೇಕು ಅಂತ ಹೋಗ್ಬಿಟ್ಟದೆ. ಅದನ್ನ ಬದಲಾಯಿಸಕ್ ಸಾಧ್ಯ ಇಲ್ಲ. ಆಯ್ತು, ಶಿಕ್ಷೆ ಮಾಡ್ಲಿ ಅವರಿಗೆ, ಶಿಕ್ಷೆ ಮಾಡಿದ್ದಾರೆ ಈಗ ಅವ್ರಿಗೆ, ಅವರೇ ಅಧಿಕಾರದಲ್ಲಿ ಇದ್ರಲ್ಲಪ್ಪ, ಶಿಕ್ಷೆ ಮಾಡ್ಬೇಕಾಗಿತ್ತಲ್ಲ. ಜೈಲಿಗೆ ಹೋಗಿದ್ ಬರೋದು ಬೇಲ್ ಮೇಲಿರೋದು ಬೇರೆ ವಿಚಾರ. ಬಹಳ ಜನ ಬಿಜೆಪಿ ಅವರು ಬೇಲ್ ಮೇಲಿದ್ದಾರೆ. ಅಮಿತ್ ಶಾನು ಜೈಲಿಗೆ ಹೋಗಿದ್ರು, ಈಗ ಅವ್ರು ಭಾಷಣ ಮಾಡಕ್ ಬಂದವ್ರೆ. 3 ವರ್ಷ ಜೈಲಿಗೆ ಹೋಗಿದ್ರು, ಗಡೀಪಾರ ಆಗಿದ್ರು ಅವರು. ಅವರೆಲ್ಲ ಭ್ರಷ್ಟಾಚಾರ ಮಾಡೋರಲ್ಲ ಇವರು, ಬಿಜೆಪಿ ಸರ್ಕಾರ.